ಇವತ್ತು ಸೈನ್ ಥೀಟಾ ಇಂಟು ಕ್ಲಾಸ್ ಥೀಟಾ ಇಸ್ ಈಕ್ವಲ್ ಟು ಭೋಜರಾಜನ ಪ್ರಸಂಗ ಅಂತ ಒಂದು ಸಿನಿಮಾ ಟ್ರೈಲರ್ ನೋಡಿದೆ. ತುಂಬ ಚೆನ್ನಾಗಿದೆ. ಇತ್ತೀಚೆಗೆ ಒಂದೆರಡು ಸಿನಿಮಾದು ಟ್ರೈಲರ್ ಈ ಶೈಲಿಯಲ್ಲಿ ಬರ್ತಾ ಇದೆ. ಬಟ್ ಪಕ್ಕ ಈ ಶೈಲಿ ಅಲ್ಲ. ಬಟ್ ಇದೊಂದು ಬೇರೆ ಯಾವುದೋ ಒಂದು ಕಳೆದ ಸಿನಿಮಾ ಟ್ರೈಲರ್ ನೋಡಿದಂಗೆ ಫೀಲಿಂಗ್ ಆಯಿತು. ಅಂದ್ರೆ ಇದರಲ್ಲಿ ಇರುವಂತಹ ಕಾಮಿಡಿ ಆಗಲಿ ಅಥವಾ ನಾನು ಎಕ್ಸ್ಪ್ಲೈನ್ ಮಾಡಕ್ ಆಗ್ತಿಲ್ಲ ನನಗೆ. ಇಟ್ಸ್ ವೆರಿ ವೆರಿ ಡಿಫ್ರೆಂಟ್ ಫ್ರಮ್ ವಾಟ್ ಐ ಹ್ಯಾವ್ ಸೀನ್ ಟಿಲ್ ನೌ ಇನ್ ಕನ್ನಡ. ಐ ಎಮ್ ಶೋರ್ ಸಿನಿಮಾನು ಇದೇ ರೀತಿ ಎಂಟರ್ಟೈನಿಂಗ್ ಆಗಿದ್ರೆ ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಅಂಡ್ ಲೋಕಿನು ಒಳ್ಳೆ ಆಕ್ಟರ್ ಆಗಿ ಇಂಪ್ರೂವ್ ಆಗ್ತಾನೆ ಅಂತ ಭರವಸೆ ಇದೆ. ವಿಷ್ಣು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಟೈಟಲ್ ಮೀನಿಂಗ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಗೊತ್ತಾಯ್ತು. ಇವರ ಪೋಸ್ಟರ್ ಅವ್ರದ್ದು ಟೈಟಲ್ ಮೀನಿಂಗ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಗೊತ್ತಾಯ್ತು. ಅಂದರೆ ಇಟ್ಸ್ ನಾಟ್ ಜಸ್ಟ್ ಫಿಲ್ಮ್, ಬಟ್ ಅದು ಇದ್ರ ಒಳಗಡೆ ಸುಮಾರು ವಿಷಯಗಳಿದೆ ಅಂತ. ಐಮ್ ಈಗರ್ಲಿ ವೇಟಿಂಗ್ ಫಾರ್ ದ ಫಿಲ್ಮ್ ಆ್ಯಂಡ್ ಆಲ್ ದ ಬೆಸ್ಟ್ ದ ಹೋಲ್ ಟೀಮ್. ಸಿನಿಮಾ ಥಿಯೇಟ್ರಲ್ಲಿ ಮಾತ್ರ ಅಲ್ಲ, ಜನರ ಮನಸ್ಸಲ್ಲಿ ಓದಿ ನೋಡಲಿ ಅಂತ ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಭೋಜರಾಜನ ಪ್ರಸಂಗ, ಆ್ಯಕ್ಚುಲಿ ಸ್ಪೀಕಿಂಗ್ ಟ್ರೈಲರ್ ನೋಡಿ ತುಂಬ ಎಕ್ಸೈಟ್ ಇದೆ. ನಾನು ಆ ಪಾಯಿಂಟ್ ಆಫ್ ಟೈಮಲ್ಲಿ ನಮಗೆ ಒಂದು ಆಡಿಯನ್ಸ್ ಇರಲಿ ಅಥವಾ ಟೆಕ್ನಿಷಿಯನ್ಸ್ ಇರಲಿ ಆ ಪಾಯಿಂಟ್ ಆಫ್ ಟೈಮಲ್ಲಿ ಒಂದು ಎಕ್ಸೈಟ್ಮೆಂಟ್ ಕೊಡಬೇಕಂತ ಹೇಳ್ತೀವಿ. ನಾನು ನೋಡೋಕ್ಕೆ ಸಿನಿಮಾ ಯಾವ ಥರ ಇದೆ ಅಂತ ನೋಡೋಕ್ಕೆ ಎಕ್ಸೈಟ್ಮೆಂಟ್ ನಾನು ಕೊಡ್ತು. ಇದು ಡೆಫಿನೆಟ್ಲಿ ಸಿನಿಮಾ ರಿಲೀಸ್ ಆದಾಗ ನಾನಂತೂ ಫಸ್ಟೇ ನೋಡ್ತೀನಿ. ಬಿಕಾಸ್ ಟ್ರೈಲರ್ ಆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಎಸ್ಪೆಷಲಿ ಮ್ಯೂಸಿಕ್ಕು, ಅದ್ರ ಜೊತೆಗೆ ಕ್ಯಾಮ್ರಾ ವರ್ಕ್ ಇಸ್ ಅಮೇಝಿಂಗ್. ತುಂಬ ತುಂಬ ಚೆನ್ನಾಗಿ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ವರ್ಕ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬಟ್ ತುಂಬ ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಆ ಕ್ಯೂರಿಯಾಸಿಟಿಗೆ ಐ ಥಿಂಕ್ ಆಲ್ ಆಫ್ ಯು ಲೈಕ್ ಇಟ್. ಸ್ಪೆಷಲಿ ನನ್ನ ಕಡೆಯಿಂದ ನಾನಂತೂ ನೋಡೇ ನೋಡ್ತೀನಿ, ನೀವು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಒಳ್ಳೆ ಸಿನಿಮಾನ ಎಲ್ಲರೂ ನೋಡೇ ನೋಡ್ತೀವಿ. ಆ್ಯಂಡ್ ಐ ಆಮ್ ಶ್ಯೂರ್ ದಟ್ ದಿಸ್ ಟೀಮ್ ವಿಲ್ ರಾಕ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಭೋಜರಾಜನ ಪ್ರಸಂಗ ರಾಕೆಟ್.